ಆಮೇಲೆ ಜಮೀನು ಒಂದ್ 20 ವರ್ಷದಿಂದ ಪ್ರಿಂಟಿಂಗ್ ಆಗಿ ನಿಂತ್ಬಿಟ್ಟಿತ್ತು, ಜಮೀನೇ ಆಗಿಲ್ಲ ದೇವನಹಳ್ಳಿತಲ್ಲೇ. ಆಮೇಲೆ ಯಾಕಮ್ಮ ಈ ತರ ಈ ತರ ಅಂದ್ಬಿಟ್ಟು ನಾನು ಮಾಲೆ ಹಾಕೊಂಡು ಹೋದೆ, ಮಕ್ಬಡಿ ಮಾಡ್ಕೊಂಡು ಹೋದೆ, ಜಮೀನು ಮಾರಿಸ್ಬಿಟ್ಲು. 4 ಕೋಟಿ ರೂಪಾಯಿ ಆಯ್ತು ಜಮೀನ್ದು, ಜಮೀನು ಮಾಡ್ಕೊಟ್ಲು. ಇನ್ನ ಒಂದ್ 2-3 ಜಮೀನ್ದ ಐತೆ, ಎಲ್ಲ ಮಾಡ್ಕೊಡ್ತೀನಿ, ನೀನ್ ನನ್ ಸ್ಥಳಕ್ಕೆ ಬಾ, ನಾನ್ ನಂಬು. ಆದ್ರೆ ಅಮ್ಮ ನಂಬಿ ಬರ್ಬೇಕು, ಕಷ್ಟ ಬಿದ್ದು ನಾವು ಎದ್ದು ಬಿದ್ದು ಬರ್ಬೇಕು ಅಮ್ಮನ ಸ್ಥಳಕ್ಕ. ಬಂದ್ಮೇಲೆ ಇವತ್ತು ನನ್ನ ಕತ್ತಲ್ಲಿ ಇರೋದು 6 ಲಕ್ಷ ರೂಪಾಯಿ ಒಡವೆ ಹಾಕ್ಸಿದ್ಲ ಅಮ್ಮನು, ತಿರ್ಗ 3 ಲಕ್ಷ ರೂಪಾಯಿ ಒಡವೆ ಮಾಡ್ಸಿದೀನಿ, ಫಿಕ್ಸೆಡ್ ಮಾಡ್ಸಿದೀನಿ, ಸೈಟ್ ತೆಗ್ದಿನಿ, ಎಲ್ಲ ಮಾಡ್ಬಿಟ್ನಿ. ಒಂದ್ 6-7 ತಿಂಗಳಲ್ಲಿ ಎಲ್ಲ ಅನುಕೂಲ ಮಾಡ್ಬಿಟ್ಲು. ಸ್ನೇಹಿತರೆ, ಕರ್ನಾಟಕದಲ್ಲಿರುವ ಪ್ರಸಿದ್ಧ ದೇವಾಲಯಗಳನ್ನು ಭೇಟಿ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ. ಈ ದೇವಾಲಯವಿರುವುದು ಗಂಟಿಗಾನಹಳ್ಳಿ ಗ್ರಾಮ, ತೂಪಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಈ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಹಲವಾರು ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡುತ್ತಿದ್ದಾಳೆ. ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ಮನುಷ್ಯರಿಗೆ ಇರುವಂತಹ ದಿಂತದ್ದು ಕಷ್ಟಗಳಾಗಲಿ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುವುದಂತೂ ಸತ್ಯ. ಲಕ್ಷಾಂತರ ಭಕ್ತರುಗಳು ಈ ದೇವಾಲಯಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುತ್ತಿದ್ದಾರೆ. ಸ್ನೇಹಿತರೆ, ಈ ದೇವಿಯ ಶಕ್ತಿ ಅಪಾರವಾದದ್ದು. ನಮ್ಮ ಗ್ರಾಮ ಬಂದು ನಂದಿ, ತಾಲೂಕು ಹೋಬಳಿ ಎಲ್ಲ ಚಿಕ್ಕಬಳ್ಳಾಪುರ. ನಮ್ಮ ಹೆಸರು ಕವಿತಾ. ನಾವು 1 ವರ್ಷದಿಂದ ಬರ್ತಾ ಇದ್ರಿ, ಪ್ರತಿಷ್ಠಾಪನೆ ಆದಾಗಿಂದ ಬರ್ತಾ ಇದ್ರಿ. ಬೇರೆಯವರೆಲ್ಲ ಇಲ್ಲಿ ಅಮ್ಮಂತಾಗ ಬಂದ್ರಿ. ನಾವು ಬಂದು ಅಮ್ಮ ಹೋಮ ಮಾಡಬೇಕು, ನಿಮ್ಗೆ ಜಾಸ್ತಿ ಕಷ್ಟ ತೊಂದರೆ ಎಲ್ಲ ಐತೆ ಅಂದರು. ನಾನು ನಂಬೇ ಇಲ್ಲ. ಬೇರೆ ಕಡೆ ಎಲ್ಲ 1,200-300 ಅಂತಾರಲ್ಲಮ್ಮ, ನಿಮ್ತಾಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ರಿ ನೀವು ಅಂದೆ. ನಂಬೇ ಇಲ್ಲ ನಾನು. ಆಮೇಲೆ ಸರ್ ಬರೇ ಇಲ್ಲ, ನಾನು ಬಂದೇ ಇಲ್ಲ. ಆಮೇಲೆ ಅಮ್ಮ ನಮ್ಗೆ ಒಂಥರ ಎಮ್ಮೆಗಳು 2 ಇದ್ದು, ಎಮ್ಮೆ ಕಟ್ಟೆಗೆ ಹೋಗಿದ್ರೆ ಅಲ್ಲಿ ಸ್ವರೂಪದಲ್ಲಿ ಕಾಣಿಸಿದ್ರು. 3 ಸತಿ ಬಂತು. ಆಮೇಲೆ ನಮ್ಗೆ ಭಯ ಆಯಿತು, ಯಾಕೆ ಈ ಥರ ಬತ್ತೈತೆ ಅಂತ. ಆಮೇಲೆ ಬಂದು ಅಮ್ಮ ಕೇಳಿದೆ, ಯಾಕಮ್ಮ ಈ ಥರ ಕಾಣಿಸ್ತಾ ಇದೀಯಾ ನೀನು, ಯಾಕೆ ಅಂತ. ಇಲ್ಲ ನೀನು ಬತ್ತಾ ಇದೆಯಲ್ಲ, ನನ್ನ ಸ್ಥಳಕ್ಕೆ ನೀನು ಬರ್ದಿರಾಗೋದಿಲ್ಲ, ಅದಕ್ಕೆ ಮುಂದೆ ಸೂಚನೆ ಕೊಡ್ತಾ ಇರೋದು, ನೀನು ಹೋಮ ಹೇಳ್ಸಿದ್ನಿ, ನೀನು ಹೋಮ ಮಾಡಿಸಿಲ್ಲ, ಅದಕ್ಕೆ ಈ ಥರ ಆತೈತೆ ಅಂತ. ನಾನು ನಂಬೇ ಇಲ್ಲ ಸರ್, ನಂಬೇ ಇಲ್ಲ. ಏನು ಈ ಥರ ಹೇಳ್ತಾವ್ರೆ, ಏನು ಬೇರೆ ಕಡೆ ಎಲ್ಲ 1,500 ಈ ಥರ ಅಂತ ಇದು ಮಾಡ್ತಾವ್ರೆ, ಇಲ್ಲಿ ನೋಡಿದ್ರೆ ಅಮ್ಮ ಈ ಥರ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ನಾನು ಬರೋಕ್ಕೆ ಇಷ್ಟ ಆಗಿಲ್ಲ. ಆಮೇಲೆ ಎಮ್ಮೆ 1-2 ಇತ್ತು, ಎಮ್ಮೆ ಬೈಲಲ್ಲಿ ಕಟ್ಟೆಗೆ ಹೋದಾಗ ಸ್ವರೂಪದಲ್ಲಿ 3 ಸತಿ ಕಾಣಿಸ್ತು. ಭಯ ಆಗೋಯ್ತು, ಯಾಕೆ ಈ ನಂಗೆ ಯಾವತ್ತೂ ಕಾಣಿಸಿಲ್ಲಲ್ಲ ಈ ಥರ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದೆ, ಸ್ಕೂಟಿನಾಗ ಬಂದೆ. ಬಂದು ಅಮ್ಮ ಕೇಳಿದೆ, ಯಾಕಮ್ಮ ಈ ಥರ ನಂಗೆ ಇದು ಮಾಡ್ತಾ ಇದ್ದೆ ಅಂತ. ಇಲ್ಲ ನೀನು ಹೋಮ ಮಾಡಿಸ್ಬೇಕಿಲ್ಲಿ ಅಂದೆ. ಆಯ್ತಮ್ಮ ನಾನು ಮಾಡಿಸ್ತೀನಿ ಅಂದೆ. ಹೋಮ ಮಾಡಿಸ್ದೆ. ಮನೆಗೆ ಸ್ವಲ್ಪ ಜಗಳ ತೊಂದರೆ ಎಲ್ಲ ಇತ್ತು, ಮಕ್ಕಳು ಸ್ವಲ್ಪ ಎಜುಕೇಷನ್ನು ಕಡಿಮೆ ಇತ್ತು, ಅವರು ಚೆನ್ನಾಗಿ ಓದ್ತವ್ರೆ, ಮನೆಗೆ ಗಲಾಟೆ ಇತ್ತು, ಜಾಸ್ತಿ ನಮ್ಗೆ ತೊಂದರೆ ಇತ್ತು. ಆ ತೊಂದರೆ ಎಲ್ಲ ಪರಿಹಾರ ಮಾಡಾಕಿದ್ಲು, ಬರೀ ಎಷ್ಟೋ 1-3 ತಿಂಗಳದಲ್ಲೇ ಪರಿಹಾರ ಮಾಡಾಕಿದ್ಲು. ಆಮೇಲೆ ನಮ್ಗೆ ಖುಷಿ ಆಯಿತು, ಏನು ಅಮ್ಮ ಈ ಥರ ಮಾಡಿಬಿಟ್ಲಲ್ಲ, ನಮ್ಗೆ ಇಷ್ಟು ಕಷ್ಟ ತೊಂದರೆ ಬಾಧೆ ಎಲ್ಲ ಇತ್ತಲ್ಲ ಈ ಥರ ಮಾಡಿಬಿಟ್ಲಲ್ಲ ಅಂತ ನನಗೆ ಜಾಸ್ತಿ ಇಷ್ಟ ಆಗೋಗ್ಬಿಟ್ಲು. ಈ ಅಮ್ಮನು ಜ್ಞಾನಶಕ್ತಿ, ನಮ್ಮ ಅಮ್ಮನ ವಂಶಕ್ತಿ, ಜ್ಞಾನಶಕ್ತಿ ಎಲ್ಲ ಒಂದೇ. ಈ ಥರ ಈ ಅಮ್ಮನು ನನಗೆ ಜಾಸ್ತಿ ಅನುಕೂಲ ಮಾಡಿಬಿಟ್ಲು, ಬರೀ 3 ತಿಂಗಳಲ್ಲಿ ನನಗೆ ಅನುಕೂಲ ಮಾಡಿಬಿಟ್ಲು. ಮನೆಯಲ್ಲಿ ಜಾಸ್ತಿ ಕಷ್ಟ ತೊಂದರೆ, ಯಜಮಾನ್ರ ಗಲಾಟೆ ಎಲ್ಲ ಇತ್ತು. ನಮ್ಮದು ಕಾಫಿ ಟೀ ಅಂಗಡಿ ಬಿಸ್ನೆಸ್ ಐತೆ ಅಂಗಡಿ. ಆಮೇಲೆ ಬಾಡಿಗೆ ಯಾರೂ ಬಂದಿಲ್ಲ, ಮನೆ ಬಾಡಿಗೆ ಇತ್ತು, ಬಾಡಿಗೆಗೂ ಯಾರೂ ಬಂದಿಲ್ಲ. ಯಾಕಮ್ಮ ಈ ಥರ ಕಷ್ಟಗಳೆಲ್ಲ ಕೊಡ್ತಾ ಇದೆಯಾ, ಇವಾಗ ಏನು ನಾನು ನಿನ್ಗೆ ಏನು ಮಾಡಬೇಕು ಹೇಳು ಅಂದರೆ, ಇಲ್ಲ 3 ಹೋಮ ಮಾಡಿಸು ಆಮೇಲೆ ನೋಡು ಅಂತ ಅಂದ್ಲು. 3 ಹೋಮ ಮಾಡಿಸಿದ್ದಾಯ್ತು, ಆಮೇಲೆ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿಬಿಟ್ಲು. ಆಮೇಲೆ 2,5 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಂದ್ರಿ, ಸ್ಕೂಟಿ ಕರೆಂಟ್ದು ತಂದ್ರಿ, ಮಾಮೂಲಿ ಪೆಟ್ರೋಲ್ ತಂದ್ರಿ, ಎಲ್ಲ ಅನುಕೂಲ ಮಾಡಿದ್ಲು. ಬಾಡಿಗೆ 1,000-2,000 ಬತ್ತೈತೆ, ಬಿಸ್ನೆಸ್ಸು ಚೆನ್ನಾಗಿ ಆತೈತೆ. ಆಮೇಲೆ ಬರೀ 3 ತಿಂಗಳಲ್ಲಿ 3-4 ಲಕ್ಷ ರೂಪಾಯಿ ಒಡವೆ ಮಾಡಿಸ್ಕೊಂಡೆ. ಆಮೇಲೆ ಒಂದೊಂದೇ ಎಲ್ಲ ಚೆನ್ನಾಗಿ ಅನುಕೂಲ ಮಾಡಿಬಿಟ್ಲು, ಕಷ್ಟ ಅನ್ನೋದೇ ಇಲ್ಲ ಇವತ್ತು.
ನಮ್ಗೆ ಆರಾಮಾಗಿ ಫ್ರೀ. ವಾರಕ್ಕೆ ಏನಿಲ್ಲ ಅಂದ್ರೂ ಎರಡು ಸತಿ ಮೂರು ಸತಿ ಬರೇ ಬರ್ತೀರಿ ನಾವು. ಜಾಸ್ತಿ ಅಮ್ಮ ನಂಬಿಟ್ಟು ಜಾಸ್ತಿ ನಮ್ಗೆ ಅನುಕೂಲ ಮಾಡಿದ್ಲು. ಆಮೇಲೆ ಊರಲ್ಲಿ ಅವ್ರಿಗೂ ಕಷ್ಟ ಇತ್ತು, ಬಾಧೆ ಇತ್ತು, ತೊಂದರೆ ಇತ್ತು ಅವ್ರಿಗೂ. ಅವ್ರಿಗೂ ಹೇಳಿದೆ ಈ ಥರ ಬರ್ರಿ ಅಂತ. ಅಮ್ಮ ಬಂದಿತ್ತು, ಆಮೇಲೆ ನನ್ನ ತಮ್ಮ ತಮ್ಮನ ಹೆಂಡತಿ ಎಲ್ಲ ಬಂದಿದ್ರು, ಅವ್ರಿಗೂ ಅನುಕೂಲ ಮಾಡಿದ್ದಾಳೆ. ಆಮೇಲೆ ತೋಟದಲ್ಲಿ ಬೆಳೆ ಏನೂ ಆಗ್ತಾ ಇಲ್ಲ, ಚೆನ್ನಾಗಿ ಮನೆದ ಇದರಲ್ಲಿ ಜೋಳದಲ್ಲಿ 1.5 ಲಕ್ಷ ರೂಪಾಯಿ ಕಾಸಾಯಿತು, ಅವರು ಬಾಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಜಮೀನು 1-20 ವರ್ಷದಿಂದ ಪ್ರಿಂಟಿಂಗ್ ಆಗಿ ನಿಂತುಬಿಟ್ಟಿತ್ತು, ಜಮೀನೇ ಆಗಿಲ್ಲ ದೇವನಹಳ್ಳಿತಲ್ಲೇ. ಆಮೇಲೆ ಯಾಕಮ್ಮ ಈ ಥರ ಅಂದ್ಬಿಟ್ಟು ನಾನು ಮಾಲೆ ಹಾಕ್ಕೊಂಡು ಹೋದೆ, ಮಕ್ಬಡಿ ಮಾಡ್ಕೊಂಡು ಹೋದೆ. ಜಮೀನು ಮಾರಿಸ್ಬಿಟ್ಲು, 4 ಕೋಟಿ ರೂಪಾಯಿ ಆಯಿತು ಜಮೀನ್ದು. ಜಮೀನು ಮಾಡಿಕೊಟ್ಲು, ಇನ್ನೂ 1-2-3 ಜಮೀನ್ದೈತೆ, ಎಲ್ಲ ಮಾಡ್ಕೊಡ್ತೀನಿ, ನೀನು ನನ್ನ ಸ್ಥಳಕ್ಕೆ ಬಾ, ನಾನು ನಂಬು. ಆದರೆ ಆ ಅಮ್ಮ ನಂಬಿ ಬರಬೇಕು, ನಂಬ್ದೀರಾ ನಾವು ಬರ್ದೀರಾ, ಏ ಅಮ್ಮನವಳೆ ಬಿಡು ಏನು ಎತ್ತ ಅಂತ ಬೇಜವಾಬ್ದಾರಿ ತಗೊಂಡ್ರೆ ಅಮ್ಮನ ಏನು ಮಾಡಲ್ಲ. ಬರಬೇಕು, ನಂಬಬೇಕು, ಕಷ್ಟ ಸುಖನ ಕಷ್ಟ ಬಿದ್ದು ನಾವು ಎದ್ದು ಬಿದ್ದು ಬರಬೇಕು ಅಮ್ಮನ ಸ್ಥಳಕ್ಕೆ. ಆಮೇಲೆ ಜಮೀನ್ದು 4 ಕೋಟಿ ಆಯಿತು, ನನಗೆ ಒಂಚೂರು ಒಡವೆ ಇರಲಿಲ್ಲ, ಏನಿಲ್ಲ ಬರೀ ಕಷ್ಟ ಬಿಡ್ರಿ, ಕಷ್ಟ ನೋವು ಜಾಸ್ತಿ ತೊಂದರೆ ಇತ್ತು ನನಗೆ. ಬಂದಮೇಲೆ ಇವತ್ತು ನನ್ನ ಕತ್ತಲ್ಲಿರೋದು 6 ಲಕ್ಷ ರೂಪಾಯಿ ಒಡವೆ ಹಾಕ್ಸಿದ್ಲ ಅಮ್ಮನು, ತಿರ್ಗಿ 3 ಲಕ್ಷ ರೂಪಾಯಿ ಒಡವೆ ಮಾಡಿಸಿದ್ದೀನಿ, ಫಿಕ್ಸೆಡ್ ಮಾಡಿಸಿದ್ದೀನಿ, ಸೈಟ್ ತೆಗ್ದಿನಿ, ಎಲ್ಲ ಮಾಡಿಬಿಟ್ನಿ. ಒಂದು 6-7 ತಿಂಗಳಲ್ಲಿ ಎಲ್ಲ ಅನುಕೂಲ ಮಾಡಿಬಿಟ್ಲು. ಇನ್ನು ಇವಾಗ 1-2-3 ಜಮೀನು ಆಗಬೇಕು, ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾಳೆ. ಆಮೇಲೆ ನನಗೇನು ಮಾಡ್ತಿ ಅನ್ಲು, ಅಮ್ಮ ನನಗೆಲ್ಲ ಅನುಕೂಲ ಮಾಡು, ನಿನ್ಗೆ ನಾನು ಮಾಡ್ತೀನಿ ಅನ್ನೆ. ನನಗೆ ಪಾಯ ಹಾಕ್ಕೊಡ್ಬೇಕು ನಿನ್ನ ಮುಖಾಂತರ, ನೀನೇ ಪಾಯ ಹಾಕ್ಬೇಕು ಅಂದ್ರೆ ನಾನೇ ಹಾಕ್ತೀನಿ ಅಮ್ಮ ಅಂದೆ. ಇವತ್ತು ಪಾಯನು ಪೂಜೆ ಎಲ್ಲ ಮಾಡಿಬಿಟ್ಟು ಪಾಯನು ಹಾಕ್ಸ್ಕೊಡ್ತೀನಿ ಅಮ್ಮನ ಕಾ. ಅಮ್ಮನ ಇನ್ನೂ ಅನುಕೂಲ ಮಾಡಲಿ, ಇನ್ನೂ ನಾನು ಮಾಡ್ತೀನಿ ಅಮ್ಮನ ಕಾ. ಇಷ್ಟೆಲ್ಲ ಮಾಡಿದ್ದಾಳಲ್ಲ 6 ತಿಂಗಳಲ್ಲಿ ಇಷ್ಟೆಲ್ಲ, ಇನ್ನು ಅಮ್ಮನಿಗೆ ನಾವ್ಯಾಕೆ ಮಾಡಬಾರ್ದು? ಅದಕ್ಕೆ ನನಗೆ ಇಷ್ಟ, ಅಮ್ಮನ ಅಂದರೆ ಇಷ್ಟ. ಅಮ್ಮನ ಕೈ ಬೇರೆ, ಇದು ಹಿಂಗೆ ಹಿಂಗೆ ಎತ್ತಕ್ಕೆ ಇಳ್ಸಕ್ಕೆ ಆಗ್ತಾ ಇರಲ್ಲ, ಅಮ್ಮನ ಕೈ ಆ ಥರ ಆಗೋಗ್ಬಿಟ್ಟಿತ್ತು. ಒಂದು 40-50 ಸಾವಿರ ಖರ್ಚು ಮಾಡಿದ್ಲು, ಕೋಲಾರ ಓದ್ಲು, ಬೆಂಗಳೂರು ಓದ್ಲು, ಚಿಂತಾಮಣಿ ಓದ್ಲು, ಎಲ್ಲೆಲ್ಲೂ ಹೋದರೂ ಆಗಿಲ್ಲ. ಕೆಲವರು ಡಾಕ್ಟ್ರು ರಾಡ್ ಹಾಕ್ಬೇಕಂದ್ರು, ಕೆಲವರು ಆಪ್ರೇಷನ್ ಮಾಡ್ಬೇಕಂದ್ರು, ಮೂಳೆ ಡಾಕ್ಟ್ರು ಎಲ್ಲ ಸುತ್ತಲಾಡಿದ್ರಿ, ಎಲ್ಲಿ ವಾಸಿ ಆಗಿಲ್ಲ. ಆಮೇಲೆ ಅಮ್ಮನ ತಾ ಕರ್ಕೊಂಬಂದಿದ್ದು, ಅಮ್ಮನ ತಾ ಕರ್ಕೊಂಬಂದು ಅಮ್ಮನ ಹೇಳಿದ್ಲು ನಾನು ವಾಸಿ ಮಾಡ್ತೀನಿ ಅನ್ಲು. ಬರೀ 2 ಸತಿ ಬಂದಿದ್ದ ಅಮ್ಮನು ಕೈ ಆರಾಮಾಗಿ, ಅವರು 1.5 ಲಕ್ಷ ಆಗ್ತೈತೆ, 2 ರಾಡ್ ಹಾಕಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರು. ಬೆಂಗಳೂರಿಗೆ ಹೋಗಿದ್ರಿ, ಹೊಸಕೋಟೆ, ಚಿಂತಾಮಣಿ ಎಲ್ಲ ಹೋಗಿದ್ರಿ ಹಾಸ್ಪಿಟ್ಲೆ ಎಲ್ಲ, ಅಲ್ಲಿ 40-50-60 ಸಾವಿರ ಖರ್ಚು ಮಾಡಿದ್ಲು, ಎಲ್ಲಿ ವಾಸಿ ಆಗಿಲ್ಲ. ಅಮ್ಮಂತಾಗ ಬಂದ್ರಿ, ಬಂದ್ರೆ ನೋಡಮ್ಮ ಈ ಥರ ಐತೆ, ಅವ್ರಿಗೆ ನಂಬಿಕೆ ಬರಬೇಕಂದ್ರೆ ನಿನ್ನ ಕೈ ವಾಸಿ ಮಾಡಬೇಕು, ವಾಸಿ ಮಾಡಿದ್ಮೇಲೆ ನೀನು ನಂಬಿ ಬರ್ತಾರೆ, ನಿನ್ನ ನಂಬಿ ಬರ್ತಾರೆ, ನಂಬಿ ಬಂದು ಅವ್ರಿಗೆ ಒಳ್ಳೇದು ಮಾಡಿದ್ರೆ ಅವರು ನಿನ್ನ ಅವ್ರ ಮುಖಾಂತರ ನಿನ್ಗೇನೋ ಒಂದು ಇದು ಮಾಡ್ತಾರೆ, ಗುಡಿ ಮಾಡ್ಕೊಡ್ತಾರೆ, ನೆಲೆ ಮಾಡ್ಕೊಡ್ತಾರೆ, ಅವ್ರಿಗೆ ನೀನು ಚೆನ್ನಾಗಿ ಕಾಪಾಡ್ಕೊಂಬರ್ಬೇಕು, ಅವ್ರಿಗೆ ವಾಸಿ ಮಾಡಬೇಕು ಅಂತ 2 ಸತಿ ಬಂದಿದ್ದು ಅಮ್ಮನು. 2 ಸತಿ ಬಂದು 3ನೇ ಸತಿ ಕೈ ಎಲ್ಲ ವಾಸಿ ಆಗೋಯ್ತು, ಜಾಸ್ತಿ ನಂಬಿಟ್ಟವ್ರೆ, ಬರ್ತಾ ಇರ್ತಾರೆ ಅವರು ವಾರಕ್ಕೆ 15 ದಿವ್ಸಕ್ಕೆ, ಮೊನ್ನೆಲ್ಲ ಬಂದಿದ್ದರು, ಅವರು ಚೆನ್ನಾಗಿದ್ದಾರೆ, ಅವರು ಬಾಡಿಗಳು ಕೊಟ್ಟವ್ರೆ, ಅವ್ರಿಗೂ ದುಡ್ಡು ಸೈಟ್ಗಳು ಮನೆಗಳು ಎಲ್ಲ ಮಾಡ್ಕೊಂಡ್ರು. ತೋಟದಲ್ಲಿ ಮೊನ್ನೆ 1 ಲಕ್ಷ 1.5 ಲಕ್ಷ ಜೋಳದಲ್ಲಿ ಆಯಿತು, ಬಾಡಿಗೆ ಎಲ್ಲ ಬತ್ತೈತೆ, ಅವರು ಚೆನ್ನಾಗವ್ರೆ. ಇಲ್ಲಿಗೆ ಬಂದಮೇಲೆ ಇದು ನಾವು ಕಾರ್ ತರಬೇಕಮ್ಮ ಅಂದರು. ಹಂಗೆ ಹಂಗೆ ಕಾರು ತಗೊಂಬಂದ್ಬಿಟ್ರು. 1 ವಾರದಲ್ಲೆಲ್ಲ ಕಾರು ಬಂತು, ಅವ್ರಿಗೂ ಗಾಡಿಗಳು ಬಂತು, ಅವ್ರನ್ನೂ ಚೆನ್ನಾಗಿ ಮಡಗಿದ್ದಾಳೆ. ಅವರೆಲ್ಲ 1-4-5 ತಿಂಗಳಿಂದ ಬಂದರು, ನಾವು 1-9 ತಿಂಗಳಿಂದ ನಾವು ಬರ್ತಾ ಇದ್ರಿ. ನಮಗೆಲ್ಲ 1-3 ತಿಂಗಳಲ್ಲಿ ಇಷ್ಟೆಲ್ಲ ಇದು ಮಾಡಿಬಿಟ್ಲು. ಆಮೇಲೆ ಅಮ್ಮ ನನಗೆಲ್ಲ ಒಳ್ಳೇದು ಮಾಡ್ತಾ ಇದೀಯ, ನಿನಗೂ ನಾನು ನನಗೆ ಅನುಕೂಲ ಮಾಡಿದ್ದೆಯಮ್ಮ, ನಿನಗೂ ನಾನು ಮಾಡ್ಕೊಡ್ತೀನಿ, ನೀನು ಏನು ಕೇಳಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ನಾನು ಮಾತು ತಗೊಂಡಿದ್ದೆ. ಇಲ್ಲಿ ಇವಾಗ ನಿನ್ನ ಮುಖಾಂತರನೇ ನಾನು ಪಾಯ ಹಾಕ್ಸ್ಕೊಬೇಕು, ನಾನು ಗುಡಿ ಬೇಕು, ನೆಲೆ ಬೇಕು, ನೀನು ಪಾಯ ಹಾಕ್ಕೊಡ್ಬೇಕು. ಆಯ್ತಮ್ಮ ನಾನು ಹಾಕ್ಕೊಡ್ತೀನಿ ಅಂತ ಇವತ್ತು ಪೂಜೆ ಇಟ್ಕೊಂಡಿದ್ರಿ. ಇವತ್ತು ಅಮ್ಮನ ಪಾಯನ್ನು ಇದು ಮಾಡಿಸ್ತೀರಿ ನಮ್ಮ ಮುಖಾಂತರನೇ. ಎಲ್ಲ ಅಮ್ಮನ ಚೆನ್ನಾಗಿ ಮಡಗಿದ್ದಾಳೆ, ನಮ್ಮ ಮಕ್ಕಳು ಎಜುಕೇಷನ್ನು ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಅಂಗಡಿ ಬಿಸ್ನೆಸ್ಸು, ಬಾಡಿಗೆ ನಮಗೂ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಇನ್ನು 2-3 ಕಡೆ ನಮ್ಮದು ಜಮೀನು ಆಗಬೇಕು, ನಮ್ಗೆ ದುಡ್ಡು ಬರ್ತೈತೆ. ಇವಾಗೂ ಕೊಟ್ಟವಳೆ ಅಮ್ಮನ ಇಲ್ಲ ಅಂತಲ್ಲ, ಹಿಂಗೆಲ್ಲ ಅನುಕೂಲ ಮಾಡ್ತಾವಳೆ. ಇವಾಗ ಕಾರ್ ತರಬೇಕು ಅಂತ ಕೇಳಿದೆ ಮೊನ್ನೆ ಬಂದು, ಇಲ್ಲ ತಗೊಂಬತ್ತಿ ಹೋಗು ಅಂದರು. ಕಾರೂ ಅಮ್ಮನ ಕೊಡಿಸ್ತಾಳೆ, ಇನ್ನಿಷ್ಟೇ ಮಾಡಿರೋ ಅವಾಗ 3-4 ತಿಂಗಳದಾಗ, ಇನ್ನು ಅದೇ ಆ ಲೆಕ್ಕ ಅಮ್ಮನ ಕಾ ಅಮ್ಮನ ಕಣ್ಣೆತ್ತಿ ನೋಡಿದ್ರೆ ಸೆಗೆಂಡ್ರುಗಳು. ಅಮ್ಮನ ನಂಬಿ ಬರಬೇಕು, ನಂಬಿ ಬಂದು ಅಮ್ಮನ ಸ್ಥಳಕ್ಕೆ ಪೂಜೆ ಮಾಡ್ಕೊಂಡು ಹೋದ್ರೆ ಎಲ್ಲಿಂದೂ ಆ ಅಮ್ಮನ ಅನುಕೂಲ ಮಾಡಿಕೊಡ್ತಾಳೆ. 2 ಎಮ್ಮೆ ಐತೆ, ಹಾಲು ಕರೀತೈತೆ, ಬಾಡಿಗೆ ಬತ್ತೈತೆ, ಬಿಗ್ನೋಸು ಎಲ್ಲ ಅನುಕೂಲ ಮಾಡಿಬಿಟ್ಲು. 1-3-4 ತಿಂಗಳದಾಗ ನಾವು ಇಷ್ಟು ಚೆನ್ನಾಗಿ ಆತೀರಿ, ಹಿಂಗೆ ಆತೀರಿ ಅಂತ ನಂಗೆ ನಂಬಿಕೆ ಇರಲಿಲ್ಲ. ಜನ ಆ ಥರ ಈ ಥರ ನಂಬೆ, ಅಲ್ಲಿ ಏನೈತೆ ಎತ್ತೈತೆ, ಅಲ್ಲಿ ಏನಿಲ್ಲ, ಸುಮ್ಮನೆ ಹೋಗೋದು ಬರೋದು ಅಂತ ಆ ಥರ ಎಲ್ಲ ಹೇಳ್ತಾ ಇದ್ರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೋದೆ, ಬರೀಲ್ಲ. ಆಮೇಲೆ ನನಗೆ ಜಾಸ್ತಿ ಕಷ್ಟ ಇಕ್ಬಿಟ್ಲು,
ಕಷ್ಟ ಅಂತಂದ್ರೆ ಸರ್ಪರೂಪದಲ್ಲಿ ಎರಡು ಮೂರು ಸತಿ ಕಾಣಿಸೋದು ಮಾಡೋದು ಎಲ್ಲ ಇದು ಮಾಡಿ ಆಮೇಲೆ ಬಂದು ಕೇಳಿದಾಗ ಈ ಥರಮ್ಮ ಈ ಥರ ಅಂತಂದ್ಲು. ಆಮೇಲೆ ಬಂದೆ ನಾನು ಅಯ್ಯಮ್ಮನ ನಂಬಿ ಎಲ್ಲ ಮಾಡಿದೆ, ಅಮ್ಮನ ಏನೇನು ಹೇಳಿದ್ಲೋ ಅದೆಲ್ಲ ಮಾಡಿಬಿಟ್ಟೆ. ಆರು ತಿಂಗಳಿಂದ ನಾವು ಚೆನ್ನಾಗೇ ಇದ್ದೀರಿ, ಮನೆಯಲ್ಲಿ ಗಲಾಟೆ ಗಿಲಾಟೆ ಏನಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಆರೋಗ್ಯ ಕೊಟ್ಟವಳೆ, ನಮ್ಗೆ ದುಡ್ಡು ಕಾಸು ಏನು ತೊಂದರೆ ಇಲ್ಲ, ಬೇರೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಿ, ನಮ್ಮ ಚೆನ್ನಾಗಿ ಅಮ್ಮನ ಕಾಪಾಡ್ಕೊಂಬತ್ತವಳೆ, ಇವಾಗ ನಮ್ಗೆ ಚೆನ್ನಾಗಿ ಅನುಕೂಲ ಮಾಡವಳೆ, ನಮ್ಮನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಂಬತ್ತವಳೆ, ಅಮ್ಮನಿಗೆ ಇವತ್ತು ನಾನು ಮುಂದೆ ನಿಂತು ನಾನು ಮಾಡಿಕೊಡ್ತೀನಿ. ಎಲ್ಲ ಇದೇ ಥರ ಹೇಳ್ತೀರಿ. ಬೇರೆ ದೇವಸ್ಥಾನಕ್ಕೆ ನಾವು ತುಂಬ ಹೋಗಿದ್ರಿ ಬಂದಿದ್ರಿ, ಏನೋ ಅಷ್ಟು ನಮ್ಗೆ ಅನುಕೂಲ ಆಗಿಲ್ಲ ಏನಿಲ್ಲ, ಬರೀ 3-4 ತಿಂಗಳದಾಗ ಇಷ್ಟೆಲ್ಲ ಮಾಡೇವಳು ಅಂದರೆ ಜಾಸ್ತಿ ಅಮ್ಮನ ಪರಾಶಕ್ತಿ ಆದಿಶಕ್ತಿ ಜಾಸ್ತಿ ಇದು ಅಮ್ಮನು ಕಣ್ಣೆತ್ತಿ ನೋಡಿದ್ರೆ ಸೆಕೆಂಡ್ಗಳಾಗಿ ಆದರೆ ನಂಬಬೇಕು, ನಂಬಿ ಬಂದರೆ ಎಲ್ಲ ಇದು ಮಾಡ್ತಾಳೆ. ಬೇರೆಯವ್ರಿಗೆಲ್ಲ ಇದೇ ಥರ ಹೇಳ್ತಾ ಇರೋದು, ಅಮ್ಮ ನಂಬಿರಿಲ್ಲ ತಮ್ಮನ ನಂಬಿರಿಲ್ಲ, ಅವರೆಲ್ಲ ಬರ್ತಾ ಇದ್ದಾರೆ ಬಂದು ವಾರಕ್ಕೆ 15 ದಿವಸಕ್ಕೆ ಪೂಜೆ ಮಾಡ್ಕೊಂಡು ಓದ್ತಾ ಇದ್ದಾರೆ, ಒಂದಕ್ಕೆರಡು ಡಬಲ್ ಮಾಡ್ತಾನೆ ಅವಳೆ, ಲಾಸ್ ಅಂತೂ ಮಾಡ್ತಾ ಇಲ್ಲ, ಒಂದಕ್ಕೊಂದು ಹೆಚ್ಚು ಇದು ಮಾಡ್ತಾನೆ ಅವಳು. ಅದು ನಂಬಬೇಕು, ನಂಬಿ ಬರಬೇಕು, ಬಂದು ಅಮ್ಮನ ನಂಬಿ ಬಂದು ಪೂಜೆ ಮಾಡಿದ್ರೆ ಅಮ್ಮನ ಎಲ್ಲಿಂದ ಇದು ಮಾಡ್ಕೊಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಶಕ್ತಿ ಜ್ಞಾನ ದೇವಿಯ ಚಮತ್ಕಾರ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಶಕ್ತಿ ಜ್ಞಾನ ದೇವಿಯ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.